ಹಾಯ್ ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನೆಲ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಬಗ್ಗೆ, ಆಟೋ ರಿಕ್ಷಾ ಬಗ್ಗೆ, ಟ್ರೈನ್ ತಯಾರಿಯ ಬಗ್ಗೆ ನೋಡಿದಿರ. ಅದೇ ರೀತಿ ಈ ಎಪಿಸೋಡ್ ನಲ್ಲಿ KTM ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋನ ಕೊನೆಯ ತನಕ ನೋಡಿ. ಪ್ರತಿಯೊಬ್ಬರ ಯುವಕರ ಕನಸಿನ ಬೈಕ್ ಗಳಲ್ಲಿ ಈ KTM ಬೈಕ್ ಸಹ ಒಂದು. ಈ KTM ಬೈಕ್ ಗೆ ಇಡೀ ಪ್ರಪಂಚದಾದ್ಯಂತ ತುಂಬಾ ಕ್ರೇಜ್ ಇದೆ. ಆದ್ರೆ ಮುಂಚೆ ಇದಕ್ಕೇನೋ ಅಷ್ಟು ಕ್ರೇಜ್ ಇದ್ದಿಲ್ಲ. 1934 ರಲ್ಲಿ ಆಸ್ಟ್ರಿಯನ್ ಇಂಜಿನಿಯರ್ ಜಾನ್ ಟ್ರಂಕೆನ್ ಫೋಲ್ಜ್ ಈ ಕಂಪನಿಯನ್ನ ಶುರು ಮಾಡ್ತಾರೆ. ಮೊದಲು DKW ಮೋಟಾರ್ ಸೈಕಲ್ಸ್ ನ ಹಾಗೂ ಒಪೆಲಾ ಕಾರ್ಸ್ ನ ಸೇಲ್ ಮಾಡ್ತಾ ಇದ್ದ. ಆದ್ರೆ ವರ್ಲ್ಡ್ ವಾರ್ ಟೂ ಸಮಯದಲ್ಲಿ ಟ್ರಂಕೆನ್ ಫೋಲ್ಜ್ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಇವರ ಪತ್ನಿ ಈ ಕಂಪನಿಯನ್ನ ನೋಡಿಕೊಳ್ತಾರೆ. ಯುದ್ಧ ಮುಗಿದ ನಂತರ ಜಾನ್ ಟ್ರಂಕೆನ್ ಫೋಲ್ಜ್ ತನ್ನ ಸ್ವಂತ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ ತಯಾರು ಮಾಡೋದಕ್ಕೆ ಶುರು ಮಾಡ್ತಾರೆ. 1951 R100 ಅನ್ನೋ ಬೈಕ್ ನ ಲಾಂಚ್ ಮಾಡ್ತಾರೆ. 20 ಜನರಿಂದ ಶುರುವಾದ ಈ ಕಂಪನಿ ಪ್ರಾರಂಭದಲ್ಲಿ ರಾಜದೂತ್ ಸ್ಟೈಲ್ ಬೈಕ್ಸ್ ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಅವೆಲ್ಲ ಫ್ಲಾಪ್ ಆಗ್ತವೆ. ನಂತರ 1954 ಅರ್ನೆಸ್ಟ್ ಕಾರ್ನ್ರೀಫ್ ಅನ್ನೋ ವ್ಯಕ್ತಿ ಈ ಕಂಪನಿಯಲ್ಲಿ ಒಂದಿಷ್ಟು ಶೇರ್ಸ್ ನ ಕೊಂಡುಕೊಂಡು ಈ ಕಂಪನಿಯ ಮಾಲೀಕತ್ವದಲ್ಲಿ ಭಾಗಿಯಾಗ್ತಾನೆ. ನಂತರ ವಿವಿಧ ರೀತಿಯ ಡಿಸೈನಿಂಗ್ ಬೈಕ್ಸ್ ನ ಮಾರ್ಕೆಟ್ ಗೆ ತರ್ತಾರೆ. ಆದ್ರೆ ಯಾವುದು ಸಕ್ಸಸ್ ಆಗೋದಿಲ್ಲ. KTM ಕಂಪನಿ ದಿವಾಳಿಯಾಗುವ ಸ್ಥಿತಿಗೆ ಬರುತ್ತೆ. ಕೊನೆಗೆ 1994 ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ನಂತರ ಆರೆಂಜ್ ಕಲರ್ ಬೈಕ್ ನ ಮಾರ್ಕೆಟ್ ಗೆ ಲಾಂಚ್ ಮಾಡ್ತಾರೆ. ಈ ಆರೆಂಜ್ ಕಲರ್ ನಿಂದ KTM ಬೈಕ್ ಅಣೆ ಬರಹವೇ ಬದಲಾಗುತ್ತೆ. ನೋಡ್ತಿದ್ದಂತೆ KTM ಬೈಕ್ ಮಾರ್ಕೆಟ್ ನ ರೂಲ್ ಮಾಡೋದಕ್ಕೆ ಶುರು ಮಾಡ್ತವೆ. ಪ್ರೆಸೆಂಟ್ ಸ್ಪೋರ್ಟ್ಸ್ ಬೈಕ್ ಗಳಲ್ಲಿ KTM ಟಾಪ್ 5 ಬೈಕ್ ನಲ್ಲಿ ಒಂದಾಗಿದೆ. ಇದು KTM ಬೈಕ್ ನ ಸ್ವೀಟ್ ಕಹಾನಿ. ಈಗ KTM ಬೈಕ್ ನ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಬಗ್ಗೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ KTM ಬೈಕ್ ನ ಫುಲ್ ಫಾರ್ಮ್ ನಿಮ್ಗೆ ಗೊತ್ತಾ? ಇಲ್ಲಿದೆ ನೋಡಿ. ಪ್ರಸ್ತುತ KTM ನ AZ ಅಂಡ್ ಬಜಾಜ್ ಕಂಪನಿ ಎರಡು ನಡೆಸ್ತಾ ಇದ್ದಾವೆ. ಭಾರತದಲ್ಲಿ KTM ಬೈಕ್ ತಯಾರಿ ಪುಣೆಯಲ್ಲಿರುವ ಬಜಾಜ್ ಕಂಪನಿ ತಯಾರಿಸ್ತಾರೆ. ಇಲ್ಲಿ ಇದರ ತಯಾರಿಯ ಪ್ರೊಸೆಸ್ ಹೇಗಿರುತ್ತೆ ನೋಡೋಣ ಬನ್ನಿ. KTM ಬೈಕ್ ನ ತಯಾರಿ ಇದರ ಇಂಜಿನ್ ತಯಾರಿಯಿಂದ ಶುರುವಾಗುತ್ತೆ. ಈ ಅಡ್ವಾನ್ಸ್ಡ್ CNC ಮಷಿನ್ ಸಹಾಯದಿಂದ ದೊಡ್ಡ ದೊಡ್ಡ ಮೆಟಲ್ ಪೀಸಸ್ ನ ಕಟ್ ಮಾಡಿ ಇಂಜಿನ್ ಫ್ರೇಮ್ ನ ತಯಾರಿಸ್ತಾರೆ. ಇಂಜಿನ್ ನ ಔಟರ್ ಬಾಡಿ ಪೂರ್ತಿಯಾಗಿ ತಯಾರಾದ ನಂತರ ಈಗ ಪ್ರೊಫೆಷನಲ್ ವರ್ಕರ್ಸ್ ಮ್ಯಾನ್ಯುವಲಿ ಈ ಫ್ರೇಮ್ಸ್ ನಲ್ಲಿ ಪ್ರತಿ ಪಾರ್ಟ್ ನ ಅಂದ್ರೆ ಪ್ರತಿ ಭಾಗಗಳನ್ನ ಅಸೆಂಬಲ್ ಮಾಡಿ ಒಂದು ಪ್ರಾಪರ್ ಇಂಜಿನ್ ನ ತಯಾರು ಮಾಡ್ತಾರೆ. ಅಂದ್ರೆ ಗೇರ್ ಶಿಫ್ಟ್, ಕ್ರ್ಯಾಂಕ್ ಶಿಫ್ಟ್, ಕ್ಲಚ್ ರಿವರ್ನ್, ಗೇರ್ ರಿವರ್ನ್ ಇನ್ನಿತರೆ ಸಣ್ಣ ಸಣ್ಣ ಐಟಮ್ಸ್ ನ ಫಿಟ್ ಮಾಡಿ ಇಂಜಿನ್ ನ ತಯಾರು ಮಾಡ್ತಾರೆ. ಈ ರೀತಿ ಪೂರ್ತಿಯಾಗಿ ತಯಾರು ಮಾಡಿದ ಇಂಜಿನ್ ನ ಟೆಸ್ಟಿಂಗ್ ಯೂನಿಟ್ ಗೆ ಕಳುಹಿಸಲಾಗುತ್ತೆ. ಇದನ್ನ ಫುಲ್ ಸ್ಪೀಡ್ ನಲ್ಲಿ ಆನ್ ಮಾಡಿ ಇದರ ಡ್ಯೂರಬಿಲಿಟಿನ ಟೆಸ್ಟ್ ಮಾಡಲಾಗುತ್ತೆ. ಪೂರ್ತಿಯಾಗಿ ಓಕೆ ಆದ್ರೆ ಅದಕ್ಕೆ ಚೈನ್ ಅಟ್ಯಾಚ್ ಮಾಡಿ ಇಂಜಿನ್ ನ ಮೆನ್ ಅಸೆಂಬ್ಲಿ ಆಲ್ ಗೆ ಕಳುಹಿಸ್ತಾರೆ. ನಂತರ KTM ಡ್ಯೂಕ್ ಮತ್ತು KTM RC ಬೈಕ್ಸ್ ಗೆ ಮೇನ್ ಆರ್ಟ್ ಅಂದ್ರೆ ಅದು ಅದರ ಸೌಂಡ್. ಸೌಂಡ್ ನ ಪ್ರೊಡ್ಯೂಸ್ ಮಾಡು ಸೈಲೆನ್ಸರ್ ಅಥವಾ ಎಕ್ಸಾಸ್ಟ್ ನ ತಯಾರು ಮಾಡ್ತಾರೆ. ಇದನ್ನ ತಯಾರು ಮಾಡಿದ ನಂತರ ಮೆನ್ ಅಸೆಂಬ್ಲಿ ಹಾಲ್ ನಲ್ಲಿ KTM ಬೈಕ್ ನ ಚೆಸ್ಸಿ ಬಾಡಿನ ತಯಾರು ಮಾಡ್ತಾರೆ. ಚೆಸ್ಸಿ ತಯಾರು ಮಾಡೋದಕ್ಕೆ A1 ಗ್ರೇಡ್ ಹೈ ಕ್ವಾಲಿಟಿ ಮೆಟಲ್ ನ ಯೂಸ್ ಮಾಡ್ತಾರೆ. ಈ ರೀತಿ ಅಡ್ವಾನ್ಸ್ಡ್ ಮಷಿನ್ ಸಹಾಯದಿಂದ KTM ಬೈಕ್ ಚೆಸ್ಸಿ ಬಾಡಿನ ತಯಾರು ಮಾಡಿದ ನಂತರ ಅದರ ಲಕ್ಕಿ ಆರೆಂಜ್ ಕಲರ್ ನ ಪೇಂಟಿಂಗ್ ಮಾಡ್ತಾರೆ. ಹೀಗೆ KTM ಬೈಕ್ ಗೆ ಸಂಬಂಧಿಸಿದ ವಿವಿಧ ಭಾಗಗಳನ್ನ ತಯಾರು ಮಾಡಿದ ನಂತರ ಪ್ರೊಫೆಷನಲ್ ವರ್ಕರ್ಸ್ ವಿವಿಧ ಭಾಗಗಳನ್ನ ಈ ರೀತಿಯಲ್ಲಿ ಚೆಸ್ಸಿಗೆ ಫಿಟ್ ಮಾಡ್ತಾರೆ. ಅಂದ್ರೆ ಇಂಜಿನ್, ವೀಲ್ಸ್, ಕ್ಲಚ್, ಮೋಟಾರ್, ಬ್ರೇಕ್ಸ್, ವೈರಿಂಗ್, ಲೈಟ್ಸ್, ಇಂಡಿಕೇಟರ್ಸ್ ಇವುಗಳನ್ನೆಲ್ಲ ಪೂರ್ತಿಯಾಗಿ ಫಿಟ್ ಮಾಡ್ತಾರೆ. ಎಲ್ಲಾ ಕಾಂಪೋನೆಂಟ್ಸ್ ನ ಫಿಟ್ ಮಾಡಿದ ನಂತರ ಇದರ ಔಟ್ಸೈಡ್ ಫೈಬರ್ ಬಾಡಿನ ಫಿಟ್ ಮಾಡ್ತಾರೆ. ನಂತರ ಟೆಸ್ಟಿಂಗ್ ಮಾಡೋದಕ್ಕೆ ಕಳುಹಿಸಲಾಗುತ್ತೆ. ಈ ಬೈಕ್ ನ ಪೂರ್ತಿಯಾಗಿ ಎಲ್ಲಾ ವಿಧಗಳಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಎಲ್ಲ ಓಕೆ ಆದ್ರೆ ನಂತರ ಇದನ್ನ ಮಾರ್ಕೆಟ್ ಗೆ ಕಳುಹಿಸ್ತಾರೆ. ಈ ರೀತಿಯಲ್ಲಿ ಯುವಕರು ಇಷ್ಟಪಡುವ KTM ಬೈಕ್ ತಯಾರಾಗುತ್ತೆ. ನಿಮ್ಮಲ್ಲಿ ಎಷ್ಟು ಜನರಿಗೆ KTM ಬೈಕ್ ಅಂದ್ರೆ ಇಷ್ಟನೋ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.